ಗೊತ್ತಾ, ನೀನು ಅವನು ಕುಂಕುಮ ಇಡು. ಅಜ್ಜಿ ಇದೆಲ್ಲ ನಂಗೆ ಇಷ್ಟ ಆಗಲ್ಲ. ಇದು ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲ, ಇದು ನಮ್ಮ ದೇಶದ ಸಂಸ್ಕೃತಿ. ಇದನ್ನ ಪಾಲಿಸೋದ್ರಲ್ಲಿ ಯಾವ ನಷ್ಟನೂ ಇಲ್ಲ. ಅರ್ಥ ಆಯ್ತಾ? ಗಂಡ ಹೊರಗೆ ಹೋಗಬೇಕಾದ್ರೆ ಹೆಂಡತಿ ಅನ್ನೋಳು ಗಂಡನ ಹಣೆಗೆ ಕುಂಕುಮ ಇಟ್ಟು ಹೋದ ಕೆಲಸ ಒಳ್ಳೆಯದಾಗಲಿ, ಯಾವ ತೊಂದರೆನೂ ಇಲ್ಲದೆ ಮನೆಗೆ ಬರಲಿ ಅಂತ. ಅಮೃತ ಕುಂಕುಮ ಇಡು. ಅಮೃತ ಯಾಕೆ ಭಯ ಪಡ್ತಿದ್ಯಾ? ಇಡು ನೋಡು, ನಾನು ನನ್ನ ಗಂಡನಿಗೆ ಕುಂಕುಮ ಇಡ್ತೀನಿ. ವಿನಯ್ ಹಿಂಗ್ ನೀ ಬಿಡಿ. ನನ್ನ ಮಾತಿನ ಮೇಲೆ ವರ್ಷ ವಿನಯ್ಗಿರೋ ಗೌರವ ನಿಮಗಿಲ್ವಾ? ಅಜ್ಜಿ ನಾನು ಯಾವತ್ತೂ ನಿಮಗೆ ಗೌರವ ಕೊಡ್ದಂಗೆ ನಡ್ಕೊಂಡಿಲ್ಲ, ಅದಿಲ್ಲಿ ಎಲ್ರಿಗೂ ಗೊತ್ತಿದೆ. ನನಗೆ ಕುಂಕುಮ ಇಟ್ಕೊಂಡು ಆಫೀಸ್ಗೆ ಹೋಗಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಬೇಡ ಅಂತಿರೋದು. ವಿಜಯ್ ನೀನು ಹೀಗೆ ವಾದ ಮಾಡೋದು ನಮಗಿಷ್ಟ ಆಗಲ್ಲ. ಅಮ್ಮನ ನಂಬಿಕೆಗೆ ಬೆಲೆ ಕೊಡಬೇಕಾಗಿರೋದು ನಿನ್ನ ಕರ್ತವ್ಯ. ಅಮೃತ ಅವನಿಗೆ ಕುಂಕುಮ ಇಡು. ಪೂಜೆ ಮಾಡು. ನಂಗೆ ಟೈಮ್ ಆಯಿತು, ನಾನು ಹೋಗ್ಬಿಟ್ಟು ಬರ್ತೀನಿ. ಪ್ರಸಾದ ತಗೊಂಡೋಗಪ್ಪ. ಅಮೃತ ಪ್ರಸಾದ ಕೊಡು.
ನನಗೆ ಬೇಡ. ಯಾಕಕ್ಕ ಬೇಡ ಅನ್ನಲ್ಲ. ನಿಂದೇನ್ ಹೊಸ ರಾಮಾಯಣ ಅತ್ತೆ? ನನ್ನ ಕನ್ನಡಕದ ವಿಷಯದಲ್ಲಿ ನನ್ನಿಂದ ನಿಮಗೆಲ್ಲ ಬೇಜಾರಾಗಿದೆ. ಅದರಲ್ಲೂ ಅಜ್ಜಿಗಂತೂ ತುಂಬಾ ನೋವಾಗಿದೆ. ಕನ್ನಡಕ ಸಿಗೋವರೆಗೂ ನಾನು ಏನು ತಿನ್ನಲ್ಲ ಅಂತ ಅಜ್ಜಿ ಉಪವಾಸ ಇದ್ದರು. ಅದಕ್ಕೆ ನಾನು ಉಪವಾಸ ಇದ್ದು ಪ್ರಾಯಶ್ಚಿತ್ತ ಮಾಡ್ಕೊತಿದ್ದೀನಿ. ನಿನ್ನೆ ನಡೆದಿದ್ದಕ್ಕೆ ಈಗ ಉಪವಾಸ ಇರ್ತೀನಿ ಅಂತ ಹೇಳ್ತಾ ಇದೀಯಲ್ಲ, ಅದನ್ನ ಯಾರು ನಮ್ಮ ಮನಸಲ್ಲಿ ಇಟ್ಕೊಂಡಿಲ್ಲ. ಪ್ರಸಾದ ತಗೋ. ಇಲ್ಲ ಅತ್ತೆ, ಅಜ್ಜಿ ತುಂಬಾ ಹೊತ್ತು ಅಸ್ಕೊಂಡಿರೋ ಹಾಗೆ ಮಾಡ್ಬಿಟ್ಟೆ. ಅದಕ್ಕೆ ಅವರ ಮನಸ್ಪೂರ್ತಿಯಾಗಿ ನನ್ನ ಕ್ಷಮಿಸೋವರೆಗೂ ನಾನು ಏನು ತಿನ್ನಲ್ಲ. ಅಯ್ಯೋ ಹುಚ್ಚಿ, ಮನುಷ್ಯ ತಪ್ಪು ಮಾಡೋದು ಸಹಜ, ಹಾಗಂತ ಅದನ್ನೇ ಮನಸಲ್ಲಿ ಇಟ್ಕೊಂಡು ಕೊರಗೋಕಾಗುತ್ತಾ? ನನಗೇನು ಬೇಜಾರಿಲ್ಲ ತಗೋ. ಬೇಜಾರಿಲ್ಲ ಅಂತ ನೀವು ನನ್ನ ಸಮಾಧಾನ ಕೇಳ್ತಿದ್ದೀರಾ? ಆದರೆ ನಿಮಗೆ ನನ್ನ ಮೇಲೆ ಖಂಡಿತ ಬೇಜಾರಿದೆ. ಅದಕ್ಕೆ ನಿಮ್ಗೆ ನಿಜವಾಗ್ಲೂ ನನ್ನ ಕ್ಷಮಿಸೋವರೆಗೂ ನಾನೇನು ತಿನ್ನಲ್ಲ. ತುಂಬ ಒಳ್ಳೆಯದು. ಆಗ್ಲಾದರೂ ಹಸಿವಿನ ಬೆಲೆ ಗೊತ್ತಾಗುತ್ತೆ. ನಾವು ಯಾರೂ ನಿನ್ನನ್ನು ಬಲವಂತ ಮಾಡಲ್ಲ. ಅಮೃತ, ಎಲ್ರಿಗೂ ಪ್ರಸಾದ ಕೊಡು. ಎಲ್ರಿಗೂ ತಿಂಡಿ ರೆಡಿ ಮಾಡು. ಹಸಿವಿದ್ದವರು ಬಂದು ತಿಂತಾರೆ. ಯಾರಿಗೂ ಬಲವಂತ ಮಾಡಕ್ಕೆ ಹೋಗ್ಬೇಡ. ಹೋಗು. ನಿನ್ನೆ ನಡೆದಿದ್ದೇನೆ, ಸುಮ್ಮನೆ ಯಾಕೆ ದೊಡ್ಡದು ಮಾಡ್ತಿದ್ಯಾ? ಬಾ, ತಿಂಡಿ ತಿನ್ನು. ಇಲ್ಲ ವಿನಯ್, ನಾನು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನನಗೆ ನಾನೇ ಈ ಶಿಕ್ಷೆ ಕೊಡ್ಕೋತಿದ್ದೀನಿ. ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ ಪ್ಲೀಸ್. ಅಜ್ಜಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಈಗ ಇಟ್ಕೊಂಡು ಕುಂಕುಮಾನ ಅಷ್ಟು ಬೇಗ ಯಾಕೆ ತೆಗ್ದ? ಇದರಲ್ಲಿ ಅಮ್ಮ ಬನ್ನಿ. ಅಯ್ಯೋ, ಅಜ್ಜಿ ನಂಬಿಕೆ ಗಳಿಸೋಕ್ಕೆ ಅವ್ರು ಕ್ಷಮಿಸೋವರೆಗೂ ಏನು ತಿನ್ನಲ್ಲ ಅಂತ ಹೇಳಿಬಿಟ್ಟೆ. ಈಗ ನೋಡಿದ್ರೆ ಒಟ್ಟು ಹಸಿವು ಆಗ್ತಿದೆ. ಏನು ಮಾಡಲಿ? ಈಗ ಸದ್ಯಕ್ಕೆ ಇದನ್ನೇ ತಿಂತೀನಿ, ಯಾರಿಗೂ ಗೊತ್ತಾಗಲ್ಲ. ವರ್ಷ, ಆಗ ಹೋಗಿದ್ದಕ್ಕೆ ಇನ್ನೂ ಯಾಕೆ ಯೋಚನೆ ಮಾಡ್ತಾ ಕೂತಿದ್ಯಾ? ತಗೋ, ತಿಂಡಿ ತಂದಿದ್ದೀನಿ, ತಿನ್ನು. ಈ ತಿಂಡಿಗಿಂತ ನಾನು ತಿಂತಿರೋದು ಚೆನ್ನಾಗಿತ್ತು. ಎರಡು ನಿಮಿಷ ಬಿಟ್ಟು ಬಂದಿದ್ರೆ ಇನ್ನೊಂದಷ್ಟು ತಿನ್ಬೋದಾಗಿತ್ತು. ವರ್ಷ, ನಿನಗೆ ಹೇಳ್ತಾ ಇರೋದು ತಗೋ. ನನಗೆ ಬೇಡ ವಿನಯ್, ಹಸಿವಿಲ್ಲ. ನಿನಗೆ ಹಸಿವಾಗದೆ ಇರತ್ತಾ? ಸುಳ್ಳು ಹೇಳಬೇಡ. ಅಜ್ಜಿ ನಿನ್ನ ಮೇಲೆ ಏನೂ ಕೋಪ ಮಾಡ್ಕೊಂಡಿಲ್ಲ. ಮೊದಲು ತಿಂಡಿ ತಿನ್ನು. ಬೇಡ ವಿನಯ್, ಪಾಪ ಅಜ್ಜಿ ನಮ್ಗಳ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡು ನಮ್ಮ ಜೊತೆ ಇರಬೇಕು ಅಂತ ಬಂದಿದ್ದಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ಅಂಥದ್ರಲ್ಲಿ ಅವ್ರ ಕನ್ನಡಕ ಸಿಕ್ಕಿದ್ದನ್ನು ಹೇಳ್ದೇ ಅಷ್ಟೊತ್ತು ಅವ್ರು ಚಟ್ಪಟ್ಸೋ ಹಾಗೆ ಮಾಡಿಬಿಟ್ಟೆ. ನಂಗೆ ತುಂಬ ಗಿಲ್ಟ್ ಆಗ್ತಿದೆ.
ಶಕುಂತಲಾ, ಶಕುಂತಲಾ ಬಂದೆಮ್ಮ. ಏನಮ್ಮ? ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ವಿಜಯ್ ಹೆಂಡತಿನೇ ಕಾಣಿಸ್ತಾ ಇಲ್ಲ. ಅಮೃತ ಇಲ್ಲೇ ಇದ್ದಾಳಲ್ಲ. ನಾನು ಅಮೃತನ ಕೇಳಲಿಲ್ಲ, ವಿಜಯ್ ಹೆಂಡತಿನ ಕೇಳಿದೆ. ಇವಳೇಮ್ಮ ವಿಜಯ್ ಹೆಂಡತಿ? ಹೌದಾ? ನನಗೆ ಗೊತ್ತೇ ಇರಲಿಲ್ಲ. ಅಮ್ಮ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಮತ್ತೆ ಹೇಗೆ ಮಾತಾಡಬೇಕು? ನಾನು ಬಂದಾಗಿಂದ ಗಮನಿಸ್ತಾನೆ ಇದ್ದೀನಿ, ಇವರಿಬ್ಬರು ಗಂಡ ಹೆಂಡತಿ ಥರ ನಡ್ಕೋತಾನೆ ಇಲ್ಲ. ಇವಳು ಅವನು ನೋಡಿದ್ರೆ ಸಾಕು ಭಯ ಪಟ್ಕೊಂಡು ದೂರ ಇರ್ತಾಳೆ. ಯಾಕಮೃತ, ನಿಮ್ಮಿಬ್ಬರ ಮಧ್ಯೆ ಏನಾದರೂ ಜಗಳ ಆಗಿದೆಯಾ? ಆ ಥರ ಏನೂ ಆಗಿಲ್ಲಮ್ಮ. ಅವನು ಯಾವಾಗಲೂ ಕೆಲಸ ಕೆಲಸ ಅಂತ ಬ್ಯುಸಿಯಾಗಿರ್ತಾನೆ, ಅದಕ್ಕೆ ನಮ್ಗಳ ಹತ್ರನೂ ಸರಿಯಾಗಿ ಮಾತಾಡೋದಿಲ್ಲ. ಅದು ಬಿಟ್ಟರೆ ಇನ್ನೇನೂ ಇಲ್ಲಮ್ಮ. ಇಲ್ಲ, ಇವರಿಬ್ಬರ ವರ್ತನೆ ನೋಡ್ತಾ ಇದ್ರೆ ಏನೋ ಎಡವಟ್ಟಾಗಿದೆ ಅಂತ ನನಗನ್ನಿಸ್ತಾ ಇದೆ. ಅಮೃತ ನಿಜ ಹೇಳು, ವಿಜಯ್ ನಿನ್ನನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾನಾ? ಅಜ್ಜಿ, ಅವರು ನನ್ನನ್ನು ಚೆನ್ನಾಗೇ ನೋಡ್ಕೋತಿದ್ದಾರೆ. ನಾನು ಅವ್ರ ಹೆಂಡತಿಯಾಗಿ ತುಂಬ ಸಂತೋಷವಾಗಿದ್ದೀನಿ. ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ನೀನು ಹೇಳಿದ್ದು ನಿಜ ಆಗಿರಲಿ ಅಂತಲೇ ಆಸೆ ಪಡ್ತೀನಿ. ಆದರೆ ಒಂದು ಮಾತು ಹೇಳ್ತೀನಿ ಕೇಳು. ಮದುವೆಯಾದ ಮೊದಲನೇ ವರ್ಷ ಗಂಡ ಹೆಂಡತಿ ಪಾಲಿಗೆ ಮಹತ್ತರವಾದದ್ದು. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ, ಚೆನ್ನಾಗಿ ಹೊಂದ್ಕೊಂಡು ಹೋಗೋಕೆ ಸರಿಯಾದ ಸಮಯ. ಈ ಒಂದು ವರ್ಷ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಂದೆ ಜೀವನ ಪೂರ್ತಿ ಚೆನ್ನಾಗಿರ್ಬೋದು. ಇದನ್ನು ಜ್ಞಾಪಕ ಇಟ್ಕೊ. ಶಕುಂತಲಾ ಬಾ, ನಿನ್ನ ಹತ್ರನೂ ಸ್ವಲ್ಪ ಮಾತಾಡಬೇಕು. ಇರ್ಬೋದು, ಆದರೆ ನೀನು ಆ ಕನ್ನಡಕ ನೇನು ಬಚ್ಚಿಟ್ಟಿರಲಿಲ್ಲ ಅಲ್ವಾ? ಸಿಕ್ಕಿದ್ದನ್ನ ಪಾಲಿಷ್ ಮಾಡ್ಸೋಕೆ ತೊಗೊಂಡೋಗಿದ್ಯಾ? ಅದರಲ್ಲೇನಂತ ದೊಡ್ಡ ತಪ್ಪು? ಆದರೆ ಅಜ್ಜಿ, ಖಂಡಿತ ನನ್ನ ಮೇಲೆ ಬೇಜಾರಿದೆ. ಜೊತೆಗೆ ನಿಮ್ಮ ಹತ್ರನೂ ಸುಳ್ಳೇಳಿ ನಿಮ್ಮನ್ನು ಕರ್ಕೊಂಡು ಹೋದೆ, ಅದರಿಂದ ನಿಮ್ಮ ಕೆಲಸನೂ ಹಾಳಾಯಿತು. ವರ್ಷ, ನೀನು ಯಾಕೆ ಅದ್ರ ಬಗ್ಗೆ ಇಷ್ಟು ಫೀಲ್ ಆಗಿದೆ ನನಗೆ ಅರ್ಥ ಆಗ್ತಾ ಇದೆ. ನೋಡು, ನೀ ನನ್ನ ಹೆಂಡತಿ, ನಿನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕಾಗಿದ್ದು ನನ್ನ ಧರ್ಮ. ನೋಡು, ನೀನು ಹೀಗೆ ಹಸ್ಕೊಂಡಿದ್ರೆ ನಾನು ಊಟ ತಿಂಡಿ ಮಾಡಲ್ಲ. ವಿನಯ್ ಪ್ಲೀಸ್, ವಿನಯ್ ನನ್ನ ಫೋರ್ಸ್ ಮಾಡಬೇಡಿ. ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ಬೆಟ್ಟದಷ್ಟು ಪ್ರೀತಿ ಇದೆ ವಿನಯ್. ಆದರೆ ನಿರಪರಾಧಿ ದೀಪ ಅತ್ತಿಗೆ ತಕ್ಕ ಸುಸೆ ಆಗ್ತಾಳ. ನೋಡಿದೆಯಾ ಶಕುಂತಲಾ, ಗಂಡ ಹೆಂಡತಿ ಇಬ್ಬರು ಎಷ್ಟು ಪ್ರೀತಿಯಿಂದ ಅನ್ಯೋನ್ಯವಾಗಿದ್ದಾರೆ ಅಂತ. ನಮ್ಮ ವಿಜಯ್ ಅಮೃತ ಹೀಗೆ ಇರಬೇಕು ಅಂತ ನನ್ನ ಆಸೆ. ಬಾ ಅಮ್ಮ. ಅವರಿಬ್ಬರು ಮತ್ತೆ ನಾವು ಯಾಕೆ? ಅಯ್ಯೋ ಹೇಳ್ತೀನಿ ಬಾ. ವಿನಯ್, ವರ್ಷ ಬನ್ನಿ. ಅಜ್ಜಿ ಬನ್ನಿ. ಚಿಕ್ಕಮ್ಮ ವರ್ಷ, ವಿನಯ್ ನೋಡು ನಿನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾನೆ. ಆ ಪ್ರೀತಿಗೆ ಬೆಲೆ ಕೊಟ್ಟಾದರೂ ನೀನು ತಿಂಡಿ ತಿನ್ನಬೇಕಮ್ಮ. ಅಜ್ಜಿ,
ನಿಮಗೆ ನನ್ನ ಮೇಲೆ ತುಂಬ ಬೇಜಾರಾಗಿದೆ. ಅದಕ್ಕೆ ನೀವು ನನ್ನ ಮನಸ್ಫೂರ್ತಿಯಾಗಿ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನೇನು ತಿನ್ನಲ್ಲ. ಅಷ್ಟೇ ತಾನೇ, ನನಗೆ ನಿನ್ನ ಮೇಲೆ ಯಾವ ಬೇಜಾರೂ ಇಲ್ಲ. ಇಷ್ಟಕ್ಕೂ ನೀನು ನನ್ನ ಕನ್ನಡಕ ಕ್ಲೀನ್ ಮಾಡಿಸ್ಕೊಂಡು ಬರೋಕ್ಕೆ ತಾನೇ ಹೋಗಿದ್ದು, ಅದಕ್ಕೆ ನಾನ್ಯಾಕೆ ಬೇಜಾರು ಮಾಡ್ಕೊಳ್ಳಿ? ಆ ಚಿಂತೆ ಎಲ್ಲ ಬಿಟ್ಟು ತಿಂಡಿ ತಿನ್ನು. ತುಂಬ ಥ್ಯಾಂಕ್ಸ್ ಅಜ್ಜಿ. ಏ ವಿನಯ್, ತಿನ್ಸೋ ನಿನ್ನ ಹೆಂಡತಿಗೆ. ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಿನ್ನಂಥ ಹುಡುಗಿ ಈ ಮನೆಗೆ ಸೊಸೆಯಾಗಿ ಬಂದಿದ್ದು ನನಗಿನ್ನೂ ಸಂತೋಷ ಆಗ್ತಾ ಇದೆ. ಅಂತೂ ಶಾಂತಲಾ ಒಳ್ಳೆ ಸೊಸೆನೇ ಹುಡುಕಿ ತಂದಿದ್ದಾಳೆ ಅಲ್ವಾ ಶಕುಂತಲಾ? ಹೌದು ಅಮ್ಮ, ಹೋಗೋಣವಾ? ಹಾಂ, ನಾವಿಬ್ಬರು ಇಲ್ಲಿದ್ದರೆ ಅವರಿಬ್ಬರಿಗೂ ತೊಂದರೆ. ಬಾ, ಹೋಗೋಣ. ಈಗ ಸಮಾಧಾನ ಆಯ್ತಾ? ತು ತಿನ್. ಅಮೃತ, ಏನು ಬೇಕಿತ್ತತ್ತೆ? ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿದೆ. ಏನು ಹೇಳಿಯತ್ತೆ? ವಿಜಯನ ಬರಲಿ, ನಿಮ್ಮಿಬ್ಬರ ಹತ್ರನೂ ಮಾತಾಡುವಂಥ ವಿಷಯ. ಅತ್ತೆ, ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ಯಾಕೆ ಯಾಕೆ ಅಮೃತ, ಯಾವಾಗಲೂ ನೀನೇ ತಪ್ಪು ಮಾಡಿದ್ದೀನಿ ಅಂತ ಅಂದ್ಕೊಳ್ತೀಯಾ? ನಿನ್ನ ಈ ಸ್ವಭಾವದಿಂದಾನೇ ವಿಜಯ್ ದೃಷ್ಟಿನಲ್ಲಿ ನೀನು ಕೆಟ್ಟವಳಾಗಿರೋದು. ಯಾವಾಗಲೂ ಮತ್ತೊಬ್ಬರಿಗೆ ಹೆದರ್ಕೊಂಡಿರೋದೇ ಜೀವನ ಅಲ್ಲ. ತಪ್ಪು ಮಾಡಿದಾಗ ಪಶ್ಚಾತ್ತಾಪ ಪಡಬೇಕು. ತಪ್ಪು ಮಾಡದೇನೆ ಅಪವಾದ ಬಂದಾಗ ಧೈರ್ಯದಿಂದ ತನ್ನನ್ನು ತಾನೇ ಸಮರ್ಥಿಸ್ಕೊಳ್ಬೇಕು.